ನಮ್ ದೇವ್ರು ಬಂದಿದ್ದಾರೆ, ರಥೋತ್ಸವ ಜೋರಾಗಿ ಮಾಡ್ತೀವಿ, ಜಾತ್ರೆ ಭರ್ಜರಿಯಾಗಿ ಮಾಡ್ತೀವಿ. ಉತ್ಸವ ಈಗ ನಾವು ಉತ್ಸವನ ಹಾಕಿ ತೇರಲ್ಲಿ ಆ ಮೂರ್ತಿನ ಉತ್ಸವ ತರಬೇಕು. ನಮ್ಮ ಮನೆ ದೇವ್ರು ಇವತ್ತು ನಾಳೆ ಬರ್ತಾ ಇದಾರೆ, ಆ ಜಾತ್ರೆ ಜೋರಾಗಿರುತ್ತೆ. ಅಣ್ಣ ಇನ್ನೇ ಅಪ್ಪು ಸರ್ ನಮ್ಮನ್ನ ಬಿಟ್ಟು ಒಂದ್ ನಿಮಿಷ ಅಲ್ಲ ಅಪ್ಪು ಸರ್ ನಮ್ಮನ್ನ ಬಿಟ್ಟು ಹೋಗಿ ದೈಹಿಕವಾಗಿ ಹೋಗಿದ್ದಾರೆ, ಒಟ್ಟು ಮಾನಸಿಕವಾಗಿ ಯಾವತ್ತೋ ಹೋಗೋದು. ಆ ಬಾನಾದಾರಿಯಲ್ಲಿ ಆ ಹಾಡಲ್ಲಿ ಒಂದು ಮಾತಿದೆ, ನೀನ್ ಆಡೋ ಮಾತೆಲ್ಲ ಜೇನಿನಂತೆ ಏನಂತ. ಅದೇ ತರ ಅವ್ರು ನಿಮ್ ಮನದಲ್ಲಿ ಯಾವಾಗ್ಲೂ ಇರ್ತಾರೆ, ಅವ್ರದೊಂದು ನೆನಪು ನಿಮ್ಗಳಿಗೆ. ನಮ್ಮ ಉಸಿರಿವರವರು ಅವ್ರು ಇದ್ದೇ ಇರ್ತಾರೆ, ಯಾಕೆಂದ್ರೆ ಅವ್ರ ಜೊತೆ ನಾವ್ ಇದ್ದಿರಿಂದ ಅವ್ರನ್ನ ಅವ್ರ ನಡೆದ ದಾರಿಲಿ ನಾವ್ ಹೋಗ್ತಾ ಇದೀವಿ. ಯಾವನೇನಾರ ಅನ್ಕೊಳ್ಳಿ, ಯಾವನೇನಾರ ಇದ್ ಮಾಡ್ಕೊಳ್ಳಿ, ನಾವ್ ಅದಕ್ಕೆಲ್ಲ ಮಾಡಬಾರ್ದು. ಅಪ್ಪು ಬಾಸ್ ಒಂದ್ ದಾರಿ ಹೇಳ್ಕೊಟ್ಟಿದ್ದಾರೆ ನಮ್ಗೆ, ನೀವೇನೇ ಮಾಡಿ ಒಳ್ಳೆ ದಾರಿಲಿ ಹೋಗಿ ಅಂತ ಹೇಳಿದಾರೆ, ಕೆಟ್ಟ ದಾರಿಲಿ ಹೋಗ್ಬೇಡಿ ಅಂತ ಹೇಳಿದಾರೆ. ಒಳ್ಳೆಯವ್ರಿಗೆ ಕೆಟ್ಟವ್ರಿಗೂ ಒಳ್ಳೆದನ್ನೇ ಬಯಸಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾವ್ ಆ ದಾರಿಲಿ ಹೋಗ್ತಿವಿ, ಯಾವನ್ ಯಾವ ದಾರಿಲಾರ ಹೋಗ್ಲಿ, ನಾವ್ ಅಪ್ಪು ಬಾಸ್ ಅವ್ರು ಹೇಳ್ಕೊಟ್ಟಿರೋ ದಾರಿಲಿ ನಾವ್ ಹೋಗ್ತಿವಿ. ಅದು ನಾವೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಒಂದು ಇದಿದೆ, ಮಾಡ್ತೀವಿ. ಯಾವನೇನಾರ ಬಗ್ಳಕೊಳ್ಳಿ, ಸೈಡ್ಗಳಲ್ಲಿ ನಾಯಾರ ಬಗ್ಳಕೊಳ್ಳಿ, ಕತ್ತೆಗಳಾರ ಹಚ್ಕೊಳ್ಳಿ, ನಾವು ಯಾವ ಕೇರ್ ಮಾಡಲ್ಲ. ನಾವೊಂದು ದಾರಿ ಹೇಳ್ಕೊಟ್ಟಿದ್ದಾರೆ, ದಾರಿಲಿ ಹೋಗ್ತಾ ಇರ್ತೀವಿ ಅಷ್ಟೇ. ಇನ್ನು ಒಂದು ಲಾಸ್ಟ್ ಕ್ವಶನ್ ಏನು ಅಂದರೆ, ಇನ್ನೇನು ನಾಳೆ ಕೂಡ ದೊಡ್ಡಮನೆಯಿಂದ ಇನ್ನೊಂದು ಕುಡಿ ಬೇರೆ ಬರ್ತಿದೆ. ಹೌದು, ಯುವ ರಾಜ್ಕುಮಾರ್ ಸರ್ ಹೌದು, ಅವ್ರದ್ದೊಂದು ಸಾಂಗ್ ಬೇರೆ ರಿಲೀಸ್ ಆಗ್ತದೆ. ಹೌದು, ಅವ್ರನ್ನ ಮೆಸ್ಸಕ್ಕೂ ನೀವು ಕಾಯ್ತಿದ್ದೀರಾ ಅನ್ನೋದು ಗೊತ್ತಿದೆ. ಆ ಸೆಲೆಬ್ರೇಷನ್ ಯಾವ ರೀತಿ ಇರ್ಬೋದು ಅಂತ ಎಕ್ಸ್ಪೆಕ್ಟ್. ಅಲ್ಲಿವರೆಗೂ ಕಾಲರ್ ಹಿಂಗೆ ಇರುತ್ತೆ, ಕಾಲರ್ ನಂತರ ಕಾಲರ್ ಹಿಂಗಿರುತ್ತೆ. ಎಲ್ಲ ಇದ್ರೆ ಕಾಲರ್ ಬಂದಿರೋ ಬಂದಿರೋ ಹುಲಿ ಬೇರೆ, ಬಂದಿರೋ ಹುಲಿ ಬೇರೆ ತರ. ಅದೇ ದೊಡ್ಡ ಹುಲಿ ಮರಿ ಬರ್ತಾ ಇದೆ. ಹೌದು, ಅವ್ರು ಹೋಗಿಲ್ಲ ನೋಡಿದಿರಾ, ಇದು ಬರೀ ಸಾಂಗ್ ಎಲ್ಲ ಕಷ್ಟೇ, ಎಲ್ಲ ಕಷ್ಟೇ. ಬಂದ್ಮೇಲೆ ನೀವೇ ಮಿಡಿಯೋದ್ರು ಹೇಳ್ತೀರಾ ಈ ತರ ಹೀರೋ ನಿಂಗೆ ಜಾತಿಗೆ ಜನಿವಾರ ತೋರಿಸ್ಕೊಂಡು ಬರ್ತಿರೋ ಇನ್ನೊಂದು ಹುಲಿ ಅಂದ್ರೆ ಅದೇ ಯುವ. ಹೌದು, ಅವತ್ತ ಮಾತಾಡ್ತೀವಿ, ಕಾಲರ್ ಎತ್ತಿ ಮಾತಾಡ್ತೀವಿ. ಅವಾಗ ನಾವು ಇವಾಗ್ಲೇ ಆಲ್ರೆಡಿ ಕಾಲರ್ ಎತ್ತಿದೀವಿ. ಬರುತ್ತೆ ಫಿಲಮ್ ಹಿಂಗೆ ಕಾಲರ್ ಎತ್ಕೊಂಡು ಓಡಾಡ್ತೀವಿ. ಒಂದ್ ಜಲಕ್ಕೆ ಎಷ್ಟೋ ಜನ ಬೆಚ್ಚಿಬಿಟ್ಟಿದ್ದಾರೆ. 29 ನಂತರ ಟೀ ಕುಡಿಯಕ್ಕೂ ಕಾಸಿರಲ್ಲ, ಅದಂಗೆ ಆಗುತ್ತೆ. ದೊಡ್ಡ ಮನೆ ಕುಟುಂಬ ಹೇಳ್ಕೊಟ್ಟಿರೋದ ಒಂದೇ, ಏನ್ ಗೊತ್ತಾ, ಕೆಟ್ಟವ್ರಿಗೂ ಒಳ್ಳೇದೇ ಮಾಡೋಣ ಆಯ್ತಾ. ಯಾರೇ ಏನೇ ಮಾತಾಡ್ಲಿ ನಾವು ತಲೆ ಕಡ್ಸ್ಕೊಬಾರ್ದು. ನಮ್ ದಾರಿ ಏನಿದೆ ರೈಟ್ ಆಗಿ ಹೋಗ್ಬೇಕು, ರೈಟ್ ಆಗಿ ಹೋಗ್ಬೇಕು. 1000 ಜನ ಮಾತಾಡ್ಲಿ, ಮೀಡಿಯಾ ಇದಿರೋ ದಯವಿಟ್ಟು ಆ ಮನೆ ದೊಡ್ಡ ಮನೆ, ಆ ಮನೆ ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ನಿಮ್ಗೆಲ್ಲರಿಗೂ ಭವಿಷ್ಯ, ಅಥವಾ ನಿಮ್ಗೆ ಭವಿಷ್ಯ ಅಂದರೆ ಆ ಮನೆ ಇದ್ದಾನೆ ಎಲ್ಲರಿಗೂ ಮೀಡಿಯಾ ಆಗಿರೋದು. ಆ ಮನೆ ಮಾತ್ರ ದಯವಿಟ್ಟು ಮಿಸ್ ಆಗಿ ತೋರಿಸ್ಬಿಡಿ, ಏನೇನೋ ತೋರಿಸ್ತಿರಲ್ಲ ಅದು ಬಿಡಿ, ಇದ್ರ ಮತ್ತೆ ಸತ್ಯ ತೋರಿಸಿ. ಯುವ 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 ಕಮೆಂಟ್ ಮಾಡೋರೆಲ್ಲ, ಕೆಲಸನ ಮಾಡೋರೆಲ್ಲ, ಟೀಕೆಗಳಿಗೆ ಕಿವಿ ಕೊಡಬೇಡ, ಮುಂದೆ ನುಗ್ಗಿ ಸಾಗೋ. ಯುವ ಯುವ ಬರ್ತಾ ಇದಾರೆ 29ಕ್ಕೆ, ಅವಾಗ ತೋರಿಸ್ತೀವಿ. ಅಣ್ಣ ಕಡೆದಾಗಿ ಲಾಸ್ಟ್ ಕ್ವಶನ್ ಏನಂದ್ರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅಂತ ಹೇಳಿದ್ದಾರೆ ಅಭಿಮಾನಿಗಳೇ. ಹೆಸರು ಅಪ್ಪು ಸರ್ ಹೆಸರು ಇವತ್ತು ನಾವು ಉಳಿಸ್ತೀವಿ, ಮುಂದಕ್ಕೂ ಉಳಿಸ್ತೀವಿ. ಯಾಕಂದ್ರೆ ಒಂದು ಕಾಂಟ್ರವರ್ಸಿ ಬೇಡ, ಒಂದು ಯಾರೋ ಇಬ್ಬರದು ಇದು ಮಾಡೋದು ಬೇಡ. ಯಾಕಂದ್ರೆ ಕನ್ನಡ ಸಿನಿಮಾ ನಂಬವು, ಕನ್ನಡ ಪಿಕ್ಚರ್ ನೋಡಿ ಆಮೇಲೆ ಮಿಕ್ಕಿದ್ದು. ಕನ್ನಡ ಸಿನಿಮಾ ನಂಬವು, ಕನ್ನಡಿಗರು ಎಲ್ಲ ಫಸ್ಟ್ ಕನ್ನಡ ಫಿಲಮ್ ನೋಡೋಣ, ಕನ್ನಡ ಫಿಲಮ್ ಉಳಿಸೋಣ. ನಮ್ಮಲ್ಲಿ 1000 ಇರ್ಬೋದು, ಬಟ್ ಅಪ್ಪು ಬಾಸ್ ಹೇಳಿರೋದು ಒಂದೇ ನಮ್ಗೆ, ಸ್ಟಾರ್ ವಾರ್ ಬೇಡ. ಸ್ಟಾರ್ ವಾರ್ ಅಪ್ಪು ಬಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕನ್ನಡ ಸಿನಿಮಾ ಎಲ್ಲ ಹೀರೋಗಳು ನಾವು ಸಿನಿಮಾ ನೋಡ್ತೀವಿ ಅಂದ್ರೆ ಮನೆ ದೇವರು ಅಂತ ಒಂದ್ ಇರುತ್ತಲ್ಲ, ಅದೇ ನಮ್ ದೇವರು. ನಮ್ದು ಒಬ್ಬೊಬ್ರದ್ದು ಮಲೆ ಮಹದೇಶ್ವರ ಇರುತ್ತೆ, ಒಬ್ರು ಮಂಜುನಾಥ ಸ್ವಾಮಿ ಇರುತ್ತೆ, ಒಬ್ರು ಆಂಜನೇಯ ಇರುತ್ತೆ, ಒಬ್ರು ಲಕ್ಷ್ಮೀದೇವಿ ಇರುತ್ತೆ. ಅಂದ್ರೆ ಎಲ್ಲಾ ದೇವರು ಕೈ ಮುಗಿತೀವಿ. ನಮ್ಮ ಮನೆ ದೇವರು ಅಂತ ಒಂದ್ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಪೂಜೆ ಮಾಡ್ತೀವಲ್ವಾ. ನಮ್ಮ ಮನೆ ದೇವರು ಅಪ್ಪು ಬಾಸ್, ಎಲ್ಲಾ ಹೀರೋಗಳಿಗೂ ನೋಡ್ತೀವಿ. ನಮ್ಮ ಅಪ್ಪು ಬಾಸ್ ನ ಮೆರೆಸ್ತೀವಿ, ಫಸ್ಟ್ ಫಸ್ಟ್ ಶೋ ನೋಡ್ತೀವಿ. ಬಾಸ್ ಹೇಳ್ಬಿಟ್ಟು ಹೋಗಿದಾರೆ, ನಾವು ಮಾಡ್ತೀವಿ ಅಷ್ಟೇ. ಮನೆ ಕುತ್ಕೊಂಡು ಇದು ಮಾಡೋರ್ಗಿಂತ ಥಿಯೇಟರ್ಗೆ ಬಂದು ನೋಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಬರ್ಬೇಕು ನೋಡಿ, ಇವಾಗೆಲ್ಲ ನಮಗೆ ಖುಷಿ ಆಗ್ತಾ ಇದೆ. ಏನ್ರಿ ಒಂದೊಂದು ಥಿಯೇಟರ್ ಅಲ್ಲಿ 3 ಶೋ ಹೌಸ್ಫುಲ್ ಆನ್ಲೈನ್ ಬುಕ್ಕಿಂಗ್ ಆಗೋಗಿದೆ ಅಂದ್ರೆ ಇದಕ್ಕಿಂತ ಏನ್ರಿ ಬೇಕು ನಮಗೆ ಸಂತೋಷ? ಏನ್ ಹೇಳಿ, ಇದು ಇದು ರೀ ರಿಲೀಸ್ ಅಲ್ಲ, ನ್ಯೂ ರಿಲೀಸ್. ಏನ್ ಹೇಳಿ, ಇದು ರೀ ರಿಲೀಸ್ ಅಲ್ಲ, ನ್ಯೂ ರಿಲೀಸ್ ಹಿಂಗ್ ಬರಲ್ಲ. ನ್ಯೂ ರಿಲೀಸ್ 1000 ಬರ್ಬೋದು, ರೀ ರಿಲೀಸ್. ಇದು ಯೂಟ್ಯೂಬ್ ಅಲ್ಲಿ ಎಷ್ಟೋ ಜನ ನೋಡ್ಬಿಟ್ಟಿರ್ತಾರೆ, ಆದ್ರೂ ಇವ್ರು ಹೇಳ್ದಂಗೆ
ಎಷ್ಟೋ ಫಿಲಮು ಎರಡೆರಡು ಸಲ ಮೂರು ಸಲ ಎಷ್ಟೋ ಶೋ ಇದೆಲ್ಲ ಬಿಟ್ಟಾಗ್ಬಿಟ್ಟಿದೆ. ಇದು ರಿಲೀಸ್ ಅಲ್ಲ, ಇದು ನ್ಯೂ ರಿಲೀಸು. ಇದೇ ತರ ಇನ್ನು ಅಪ್ಪು ಬಾಸು ಇವಾಗ ಇಲ್ಲ. ಅದಕ್ಕೆ ಎಷ್ಟು ಫಿಲಮ್ ಮೇಲೆ ಅಭಿಮಾನಿಗಳು ಎಷ್ಟು ಪ್ರೀತಿ ಇದೆ ಅಂತಂದ್ರೆ ಇದೇ ಒಂದು ಸಾಕ್ಷಿ ಜಾಕಿ. ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಅಮ್ಮ ಅಂದ್ರೆ ಒಂದು ನೂರ ಅರವತ್ತು ಸೆಂಟ್ರು 165 ಸೆಂಟ್ರಲ್ಲಿ ರಿಲೀಸ್ ಮಾಡಿದ್ದಾರೆ. ಇವತ್ತು ಪ್ರತಿ ಒಂದು ಜಿಲ್ಲೆಯಲ್ಲಿ ಪ್ರತಿ ಒಂದು ಜಾಗದಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವರಿಗೆಲ್ಲ ಟಿಕೆಟ್ ಸಿಗ್ತಾ ಇಲ್ಲ, ಆಯ್ತಾ, ನಮ್ಗಿನ್ನ ಸೋಗು ಕೊಡಿ, ನಮ್ಗೆ ಇದು ಮಾಡಿ ಅಂತ ಇದ್ದಾರೆ. ಆದ್ರೆ ಇದು ಒಂದು ಮಿರಾಕಲ್, ಯಾಕಂದ್ರೆ ನಮ್ಮ ಯಜಮಾನ್ರು ಎಲ್ಲೂ ಹೋಗಿಲ್ಲ, ಇಲ್ಲೆಲ್ಲ ಜೊತೆಲಿ ಇದ್ದಾರೆ. ಸತ್ಯ, ನಿನ್ನೆ ನಾನು ನೋಡಿದ್ದು, ನಿನ್ನೆ ನಾವು ಇದೆಲ್ಲ ಫಿಕ್ಸ್ ಆಗ್ಬೇಕಾದ್ರೆ ಇಲ್ಲೇ ಬಂದು 300 ರೂಪಾಯಿ ಕೊಟ್ಬಿಟ್ಟು 4 ಜನ 1,200 ರೂಪಾಯಿ ಕೊಟ್ಬಿಟ್ಟು 120 ರೂಪಾಯಿ ಟಿಕೆಟ್ನ 300 ರೂಪಾಯಿ ಕೊಟ್ಬಿಟ್ಟು 4 ಜನ ಟಿಕೆಟ್ ಬ್ಲ್ಯಾಕಲ್ಲಿ ತೊಗೊಂಡೋದ್ರು. ಅಲ್ಲ, ರೀ ರಿಲೀಸ್ ಫಿಲಮ್ 14 ವರ್ಷ ಆಗಿದೆ ಫಿಲಮ್ ಅದು. ಇದಕ್ಕೆ ಹಂಗೆ ಕ್ರೇಜ್ ಇದೆ ಅಂದರೆ ಇವಾಗಲೂ ಬೆಳಗ್ಗೆಯಿಂದ ಎಷ್ಟೋ ಜನ ಫೋನ್ ಮಾಡ್ತಿದ್ದಾರೆ ಅಂದರೆ ನಾಳೆ ಟಿಕೆಟ್ ಸಿಗುತ್ತಾ, ನಾಳೆ ಟಿಕೆಟ್ ಸಿಗುತ್ತಾ, ನೀವು ಬನ್ನಿ ಟಿಕೆಟ್ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅಂತ ಹೇಳಿದ್ದೀನಿ. ಆ ಥರ ನಾಳೆ ಇನ್ನೊಂದು ಹೇಳ್ತೀನಿ, ಈಗ ಬ್ಲ್ಯಾಕ್ ಟಿಕೆಟ್ ಮಾರೋರ್ಗೂ ಮನೆ ದೇವರು ಅಪ್ಪು ಬಸ್ ಅಂತ ಹೇಳ್ಬೋದು ನಾನು. ಯಾಕೆಂದರೆ ಬ್ಲ್ಯಾಕ್ ಟಿಕೆಟ್ ಮಾರೋರ್ಗೆ ಅಣ್ಣ ಹಾಕಿದ್ದು ಅಪ್ಪು ಇವರು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್, ಅದು ಬಿಟ್ಟರೆ ಅಪ್ಪು ಬಸ್. ಬ್ಲ್ಯಾಕ್ ಟಿಕೆಟ್ ಮಾರೋರು ಇವತ್ತು ನೆನೆಸ್ಕೋಬೇಕಂದ್ರೆ ಅಪ್ಪು ಬಸ್ ನೆನೆಸ್ಕೋಬೇಕು. ಇವತ್ತು ನಾಳೆ ನೋಡಿ ಇಲ್ಲೇ ಬಂದು ನೀವು ನೋಡಿ KG2 ರೋಲ್ ಬ್ಲ್ಯಾಕ್ ಆಗುತ್ತೆ, ಮತ್ತೆ ಬ್ಲ್ಯಾಕ್ ಟಿಕೆಟ್ ಮಾರೋರ್ಗೂ ನಾಳೆ ಅನ್ನ ಹಾಕಿರೋರು ಅಪ್ಪು ಬಸ್. 14 ವರ್ಷ ಆಗಿ ರಿಲೀಸ್ ಆಗಿರ್ಬೋದು, ಬಟ್ ನಾಳೆ ಅನ್ನ ಹಾಕಿರೋರು ಬ್ಲ್ಯಾಕ್ ಟಿಕೆಟ್ ಅವ್ರಿಗೆ ಅಪ್ಪು ಬಸ್ನೆ. ಎಲ್ಲ ಅಭಿಮಾನಿಗಳು ಏನು ಹೇಳಕ್ಕೆ ಬನ್ನಿ, ದೇವರು ಬರ್ತಾ ಇದಾರೆ, ದರ್ಶನ ಮಾಡಿ, ದೇವ್ರ ದರ್ಶನ ಮಾಡಿ, ನೆಕ್ಸ್ಟ್ ಬೋರಿಯ ಬರಬೇಕು ದರ್ಶನ ಮಾಡ್ಕೊಂಡು ಬನ್ನಿ, ಎಲ್ಲ ಬನ್ನಿ. ನಮ್ದು ಇವತ್ತು ನಾಳೆ ಒಂದು ಜಾತ್ರೆ ನಡೀತಾ ಇದೆ, ದೇವ್ರು ಬಂದಿದ್ದಾರೆ, ದರ್ಶನ ಮಾಡ್ಕೊಳ್ಳಿ, ಕೈ ಮುಕ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಇಷ್ಟೇ. ಥ್ಯಾಂಕ್ ಯು.